ದೇವರಿಗೆ ನಮಸ್ಕಾರ. ಮೊಟ್ಟ ಮೊದಲನೇದಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಜಿಯವರ ಜನ್ಮದಿನದ ಶುಭಾಶಯಗಳನ್ನು ತಮ್ಮ ಎಲ್ಲರಿಗೂ ಕೋರ್ತಾ ಇವತ್ತು ಜನರ ಬ್ಲಾಕ್ ಕಾಂಗ್ರೆಸ್ ಕಾರ್ಯಕ್ರಮದ ಉದ್ಘಾಟಕರಾಗಿ ಈ ಕೊರೋನಾ ಹೆಮ್ಮಾರಿಯನ್ನು ಹಿಮ್ಮೆಟ್ಟಿಸಲಿಕ್ಕೆ ಜಿಲ್ಲಾ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಂಚಾಲಕರಾಗಿ ಈ ಒಂದು ಆರೋಗ್ಯ ಹಸ್ತ ಕಾರ್ಯಕ್ರಮದ ಸಂಚಾಲಕರು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರುವಂಥ ನನ್ನ ಮಾರ್ಗದರ್ಶಕರು ಅತ್ಯಂತ ಕ್ರಿಯಾಶೀಲ ಸಂಸದರಾಗಿ ಕೆಲಸ ಮಾಡಿದಂಥವರು ಬಿ ಎನ್ ಚಂದ್ರಪ್ಪಜಿಯವರು, ಅದೇ ರೀತಿ ಈ ಒಂದು ಕ್ಷೇತ್ರದ ಮಾಜಿ ಶಾಸಕರು ಅವರು ಕೂಡ ಬಹಳ ಅತ್ಯಂತ ಕ್ರಿಯಾಶೀಲರು. ನಾನು ಈ ಭಾಗದಲ್ಲಿ ಸಂಚಾರ ಮಾಡಿದಾಗ ನಾನು ಅದನ್ನು ಗಮನಿಸಿದ್ದೇನೆ. ಅವರು ರಾಜೇಶ್ ಅವರು ಕೂಡ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿ ಈ ಒಂದು ಪ್ರದೇಶ ಕಾಂಗ್ರೆಸ್ ಸಮಿತಿ ನಮಗೆ ಕೊಟ್ಟಿದೆ, ಇದು ಭಾಳ ಯಶಸ್ವಿಯಾಗಿ ಎಲ್ಲ ಕಡೆ ನಡೀಲಿಕ್ಕೆ ಕಾರಣ ಅಂತ ಹೇಳಿದರೆ ಒಂದು ಆರೋಗ್ಯ ಹಸ್ತ ಒಂದು ಕಾರ್ಯಕ್ರಮಕ್ಕೆ ಅಂಥ ಒಬ್ಬ ನೇತಾರರನ್ನು ಇವತ್ತು ಧ್ರುವನಾರಾಯಣ ಸಾಹೇಬ್ರನ್ನ ಮತ್ತು ನಮ್ಮ ಚಂದ್ರಪ್ಪ ಸಾಹೇಬ್ರನ್ನ ರಾಜ್ಯದಲ್ಲಿ ನೇಮಕ ಮಾಡಿರೋದಕ್ಕೆ ಭಾಳ ಅಚ್ಚುಕಟ್ಟಾಗಿ ಪ್ರತಿ ಜಿಲ್ಲೆಗಳಿಗೂ ಪ್ರತಿ ತಾಲೂಕುಗಳಿಗೂ ಕೂಡ ಭೇಟಿ ನೀಡುವಂಥ ಕೆಲಸವನ್ನು ಮಾಡಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಯಾಕೆ ಆಗಬೇಕು ಅಂತ ಹೇಳಿದರೆ, ಈ ಹಿಂದೆ ಯಾರೇ ಆಡಳಿತ ಮಾಡಿದಂಥ ಸಂದರ್ಭದಲ್ಲಿ ಮತ ಕೇಳಲಿಕ್ಕೆ ಮಾತ್ರ ನಾವು ಮತದಾರರ ಮನೆ ಬಾಗಿಲುಗಳಿಗೆ ಹೋಗ್ತಾ ಇದ್ದದ್ದು, ಆದರೆ ಇದು ಆಗಬಾರ್ದು. ನಾವು ಮತ ಕೇಳಲಿಕ್ಕೆ ಮಾತ್ರ ಹೋಗಬಾರ್ದು. ಪ್ರತಿ ನಾವು ಏನು ಬಿಡಿ ದಿನಗಳಲ್ಲೂ ಕೂಡ ಯಾವುದೇ ಚುನಾವಣೆಗಳಿಲ್ಲದೇ ಇರೋಂಥ ಸಂದರ್ಭದಲ್ಲೂ ಕೂಡ ಮತದಾರರನ್ನು ನಾವು ರೀಚ್ ಆಗಬೇಕು ಅನ್ನೋ ಕಾರಣಕ್ಕೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಇಂಥ ಒಂದು ವಿನೂತನ ಕಾರ್ಯಕ್ರಮ, ಅವರು ಏನು ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಬೇಕು ಅನ್ನೋ ಒಂದು ಕಲ್ಪನೆಯನ್ನು ಇಟ್ಟುಕೊಂಡು ಪ್ರತಿ ಗ್ರಾಮ ಪಂಚಾಯತಿಗಳಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಅದನ್ನು ನಮ್ಮನ್ನು ಕೂಡ ವೀಕ್ಷಕರಾಗಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ತದನಂತರದಲ್ಲಿ ಅದೇ ರೀತಿ ಇವತ್ತು ಕಾಂಗ್ರೆಸ್ನವರು ಜನಗಳಲ್ಲಿ ಬದ್ಧತೆ ಇಟ್ಕೊಂಡಿದ್ದಾರೆ, ಜನಗಳ ಆರೋಗ್ಯದ ಕಾಪಾಡೋದ್ರಲ್ಲಿ ಬದ್ಧತೆ ಇಟ್ಕೊಂಡಿದ್ದಾರೆ ಅಂತೇಳಿ ಒಂದು ಸಂದೇಶವನ್ನು ರವಾನೆ ಮಾಡಲಿಕ್ಕೆ ಈ ಒಂದು ಆರೋಗ್ಯ ಹಸ್ತ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಿ ಇವತ್ತು ತಮ್ಮ ಮುಂದೆ ಕಳಿಸಿಕೊಡುವಂಥ ಕೆಲಸನ ಮಾಡಿದ್ದಾರೆ. ನಾವಿವತ್ತು ಪ್ರತಿ ಗ್ರಾಮ ಪಂಚಾಯತಿನಲ್ಲಿ ಇವತ್ತು ನಮ್ಮ ರಾಜೇಶ್ ಸಾಹೇಬರು ಮಾತಾಡೋವಾಗ ಹೇಳಿದರು, ಇವತ್ತು ಕೊಟ್ಟಿರುವಂಥ ಪರಿಕರಗಳು ಏನಿದೆ, ಇವತ್ತು ಇನ್ಫ್ರಾಟ್ ಥರ್ಮಾಮೀಟರ್ ಇರ್ಬೋದು, ಆಮೇಲೆ ಆಕ್ಸಿಮೀಟರ್ ಇರ್ಬೋದು, ಆಮೇಲೆ ನಮಗೆ ನಮ್ಮನ್ನು ನಾವು ಕಾಪಾಡ್ಕೊಳ್ಳಿಕ್ಕೆ ಮಾಸ್ಕು ಫೇಸ್ ಮಾಸ್ಕು ಇವೆಲ್ಲವನ್ನು ಕೂಡ ಸರ್ಕಾರ ಇವತ್ತು ರೈತ ವಿರೋಧಿ ಕಾನೂನುಗಳು ಇವತ್ತು ಭೂ ಸುಧಾರಣೆ ಕಾಯ್ದೆ ಏನಿದೆ ಆ ಕಾಯ್ದೆನಲ್ಲಿ 79A, 79B, 79C ಮತ್ತು 80 ಈ ಕಾಯ್ದೆಗಳಿಗೆ ತಿದ್ದುಪಡಿ ತರ್ತಾ ಇದೆ. ಇಂಥ ಸಂದರ್ಭ ಬೇಕಾಗಿತ್ತಾ? ಇವತ್ತು ಯಾರೊಬ್ಬರು ಕೂಡ ಪ್ರತಿರೋಧ ಹೊಡಲಿಕ್ಕೆ ಪ್ರೊಟೆಸ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾವ್ಯಾರು ಹೋಗಿ ಒಂದು ಜಿಲ್ಲಾಡಳಿತನ ಅಥವಾ ಕೇಂದ್ರ ರಾಜ್ಯಾಡಳಿತನ ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಸಂದರ್ಭದಲ್ಲಿ ಇವತ್ತು ನಮಗೆ ಮಾರ್ಗಸೂಚಿ ಅನ್ವಯ ನಾವು 50ಕ್ಕಿಂತ ಹೆಚ್ಚು ಜನ ಸೇರುವಂತೆ ಇಲ್ಲ. ಇಂಥ ಪರಿಸ್ಥಿತಿನಲ್ಲಿ ಇಂಥ ಕಾನೂನು ಇವತ್ತು APMCಗೆ ತಿದ್ದುಪಡಿ ಮತ್ತು ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮತ್ತು ಕಾರ್ಮಿಕ ಕಾಯ್ದೆಗೆ ತಿದ್ದುಪಡಿ ಹಿಂಗೆ ಎಲ್ಲ ಕಾಯ್ದೆಗಳನ್ನು ಕೂಡ ತಿದ್ದುಪಡಿ ಮಾಡಿಕೊಳ್ಳುವಂಥ ಕೆಲಸ. ನಾವು ಸಂಕಷ್ಟದಲ್ಲಿ ದೇಶದ ಮತ್ತು ರಾಜ್ಯದ ಜನ ಇದ್ದಂಥ ಸಂದರ್ಭದಲ್ಲಿ ನೀವಿಂಥ ಕೆಲಸನ ಮಾಡಿಕೊಳ್ತಿದ್ದೀರಿ, ಲೂಟಿ ಮಾಡಿಕೊಳ್ತಿದ್ದೀರಿ. ಇವತ್ತು ಭೂ ಸುಧಾರಣೆ ಕಾಯ್ದೆಯಿಂದ ಆಗುವಂಥದ್ದನ್ನು ದಯವಿಟ್ಟು ಗಮನಿಸ್ಕೊಳ್ಳಿ. ಭೂ ಸುಧಾರಣೆ ಕಾಯ್ದೆಯಲ್ಲಿ ಏನಿವತ್ತು ಒಬ್ಬ 5 ಮಂದಿ ಇರುವಂಥ ಒಂದು ಕುಟುಂಬದವರು 54-55 ಎಕರೆ ಭೂಮಿನ ಕೊಳ್ಳಬಹುದು. ಅದೇ ರೀತಿ ಅದಕ್ಕಿಂತ ಹೆಚ್ಚಿದ್ರೆ 108 ಎಕರೆ, 400 ಎಕರೆವರೆಗೂ ಕೊಳ್ಳಬಹುದು ಭೂಮಿ. ಮತ್ತೆ ಇನ್ನು ಒಬ್ಬನ ಕಡೆ ಕೇಂದ್ರೀಕೃತಾಗ ಯಾರೊಬ್ಬ ಬಂಡವಾಳಶಾಹಿ ಬಂದು ಇಡೀ ಭೂಮಿನ ಕೇಂದ್ರೀಕೃತ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ 2 ಎಕರೆ, 3 ಎಕರೆ ಇಟ್ಕೊಂಡಂಥ ಸಣ್ಣ ರೈತರು ಬೀದಿಗೆ ಬೀಳುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ದಯಮಾಡಿ ಇವತ್ತು APMC ಆದರೂ ಕೂಡ ನಾವೊಂದು ರಚನಾತ್ಮಕವಾದ ವ್ಯವಸ್ಥೆಯಲ್ಲಿ ನಮ್ಮ ಬೆಳೆದ ಬೆಳೆಗಳನ್ನು ಮಾರಾಟ ಮಾಡ್ತಾ ಇದ್ದೀವಿ. ಇವತ್ತು ಅದಕ್ಕೂ ಕೂಡ ತಿದ್ದುಪಡಿ ತಂದು ಅದಕ್ಕೂ ಕಲ್ಲಾಕುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ. ಇವೆಲ್ಲವೂ ಕೂಡ ಬಂಡವಾಳಶಾಹಿಗಳ ಕೈಗೆ ತಾಂಡವ ಕೊಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡಿ
ಲೂಟಿ ಮಾಡುವಂಥ ಕೆಲಸ ಇದೇ ಕೋವಿಡಲ್ಲಿ ಲೂಟಿ ಮಾಡುವಂಥ ಕೆಲಸನ ಈ ಸರ್ಕಾರಗಳು ಮಾಡಿದ್ದಾವೆ. ಆದರೆ ನಮ್ಮ ಕಾಂಗ್ರೆಸ್ಸು ಬದ್ಧತೆಯನ್ನ ಮೆರೆದು ಇವತ್ತು ಪ್ರತಿ ಮನೆಗೆ ಪ್ರತಿಯೊಬ್ಬರಿಗೂ ಕೂಡ ಆರೋಗ್ಯದ ಹಕ್ಕು, ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಅನ್ನೋ ಕಾರಣಕ್ಕೆ ಇವತ್ತು ಎಲ್ಲರ ಆರೋಗ್ಯ ಪರೀಕ್ಷೆ ಮಾಡುವಂಥ ಕೆಲಸವನ್ನು ಮಾಡಿ ಅವರಿಗೆ ಚಿಕಿತ್ಸೆ ಕೊಡಿಸ್ಲಿಕ್ಕೆ ನಮ್ಮ ಕೈಲೇ ಏನು ಸಾಧ್ಯನೋ ಆ ಕೆಲಸವನ್ನು ನಾವು ಮಾಡಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಧ್ಯೇಯ ಧೋರಣೆಗಳನ್ನ, ತತ್ವ ಸಿದ್ಧಾಂತಗಳನ್ನು ಪ್ರತಿ ಮನೆ ಮನೆಗೂ ತಲುಪಿಸುವಂಥ ಕೆಲಸವನ್ನು ನಾವೆಲ್ಲರೂ ಕೂಡಿ ಮಾಡೋಣ ಅಂಥೇಳಿ ಈಗಾಗಲೇ ಸಮಯ ಭಾಳ ಆಗಿರೋದ್ರಿಂದ ತಮ್ಮೆಲ್ಲರಿಗೂ ಕೂಡ ನಾನು ಹೆಚ್ಚಾಗಿ ಸಮಯ ತಗೊಂಡೇನೋ ಆ ಕಾರಣದಿಂದ ಆ ನಿಟ್ಟಿನಲ್ಲಿ ನಾನು ತಮ್ಮಲ್ಲಿ ಕ್ಷಮೆಯಾಚಿ ನನ್ನ ಮಾತುಗಳಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕಾಂಗ್ರೆಸ್. ಈ ಒಂದು ಕಾರ್ಯಕ್ರಮದಲ್ಲಿ ಮಹಿಳಾ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ, ನಮ್ಮ ಪಕ್ಷದ ಎಲ್ಲ ಮುಖಂಡರವರಿಗೆ ಆದೇಶ ಪತ್ರವನ್ನು ವಿತರಣೆ ಮಾಡಬೇಕಂತೇಳಿ ಈ ಒಂದು ಸಮಾರಂಭದಲ್ಲಿ